ಇದು ಇವತ್ತು ಬೆಳಗಿಂದ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಹರಿದಾಡ್ತಾ ಇದೆ. ಬಟ್ ವಿಡಿಯೋದಲ್ಲಿನು ನೋಡಿದ್ರೆ ನಮಗೆ ಕ್ಲಿಯರ್ ಗೊತ್ತಾಗುತ್ತೆ ಅದು ಫೇಕ್ ಎಡಿಟಿಂಗ್ ಮಾಡಿ ಯಾರು ಬಿಟ್ಟಾರ ಅಂತೇಳಿ. ಮತ್ತು ಅದನ್ನು ಯಾರು ಬಿಟ್ಟರ, ಏನು ಮೂಲ ಫಸ್ಟ್ಗೆ ಅದನ್ನು ವಿಡಿಯೋ ಮಾಡಿದ್ಯಾರು, ಯಾರ್ಯಾರು ಫಾರ್ವರ್ಡ್ ಮಾಡಿದ್ರು ಅಂತಂದೇಳಿ ಈ ನಮ್ಮ ಸುತ್ತಮುತ್ತಲು ಏರಿಯಾಗೆ ಬಂದು ಕೊಂಡಸ್ಕೊಪ್ಪ ಮತ್ತು ಕೆ ಕೆ ಕೊಪ್ಪ ಗ್ರಾಮಸ್ಥರನ್ನ ಅವ್ರಿವ್ರ ನೋಡೋಕೆ ಕೇಳಿ ಪರಿಶೀಲನೆ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ ನಾಲ್ಕೈದು ದಿವಸದಿಂದ ಬಂದಿತ್ತು ಅದು, ನಾವು ಹಂಗೆ ಸ್ಟೇಟಸ್ ಇಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ. ಬಟ್ ಅದು ಸದ್ಯದ ಮಟ್ಟಿಗೆ ಅಂತೂ ಅದೆಲ್ಲ ಫೇಕು. ಬಟ್ ಎರಡು ಮೂರು ದಿವಸದಿಂದ ಇಲ್ಲೊಂದು ಜಂಗಲ್ ಬೆಕ್ಕ ಅಡ್ಡಾಡ್ತೈತೆ ಅದು. ಅದ್ರ ಸಲುವಾಗಿ ನಾವೆಲ್ಲ ನಮ್ಮ ಸಿಬ್ಬಂದಿ ಎಲ್ಲ ಇಲ್ಲಿ ಬಂದು ಅವೇರ್ನೆಸ್ ಕೊಟ್ಟು ನೀವ್ಯಾರು ರಾತ್ರಿ ಹೊತ್ತು ಇದ್ರ ಕಡೆ ತಿರುಗಾಡ್ಬಿಟ್ರಿ ಹಂಗೆ ಅಂತ ಎಲ್ಲ ಡಂಗ್ರ ಗಿಂಗ್ರ ಎಲ್ಲ ಸಾರಿಸಿ ಹೇಳಿದೈತಿ. ಹಂಗಾಗಿ ಇದೇನು ಚಿರತಿ ಹುಲಿ ಅಂತ ಏನು ಇವತ್ತೇನು ವಿಡಿಯೋ ಬಂದಿದ್ದಲ್ಲ, ಇದು ಅಂತರೂ ಯಾವುದೂ ಅಲ್ಲ. ಸರಿ, ಎಷ್ಟು ಊರು ಬರ್ತಾವೆ ಸರ್ ಇಲ್ಲಿ? ಇಲ್ಲಿ ಸುತ್ತಮುತ್ತಲು ಇದು ನಮ್ಮದು ಇಲ್ಲಿ ಜಂಗಲ್ ಫಾರೆಸ್ಟ್ ಇರೋದು ಜಸ್ಟ್ 50 ಹೆಕ್ಟರ್ ಅಷ್ಟೇ. ಆ 50 ಹೆಕ್ಟರ್ದಲ್ಲಿ ಹುಲಿ ಚಿರತೆ ವಾಸ ಆಗೋದು ಇಲ್ಲ, ಯಾಕಂದರೆ ಅದಕ್ಕೆ ದಿನಂಪ್ರತಿ ಊಟ ಇದು ಆ ನೀರು ಅದಕ್ಕೆಲ್ಲ ಬೇಕು, ಹಂಗಾಗಿ ಇರಲ್ಲ ಅದು. ಇವರೇನು ಇದು ಮಾಡ್ತಾ ಇದ್ದಾರೆ ಆ ಏರಿಯಾನೂ ಇದು ಅಲ್ಲ, ಇಲ್ಲಿದಲ್ಲ ಅದು. ಅದೇನು ವಿಡಿಯೋ ಬಂದಿದೆ ಅದು ಹಂಗಾಗಿ ಇದಲ್ಲ. ಬಟ್ ನಾನು ಬೆಳಗಾವಿ ACF, ನಾನು ನಾಗರಾಜ್ ಬಾಳೆವ ಸರ್ ಅಂತೇಳಿ, ನಾನು ನಮ್ಮ ವಲಯಾಧಿಕಾರಿ ಪುರುಷೋತ್ತಮ್, ನಮ್ಮೆಲ್ಲ ಡೆಪ್ಟಿ ಆರ್ಎಫ್ಸು, ಬೀಟ್ ಫಾರೆಸ್ಟರ್ಸು, ನಮ್ಮೆಲ್ಲ ವಾಚ್ಮನ್ಸ್ ಅವರೆಲ್ಲ ಬಂದಿದ್ದೀವಿ. ಬಟ್ ನಾವು ಎಲ್ಲ ಸುಮಾರು ತಿರುಗಾಡಿದ್ವಿ, ಏನಂತ ಏನು ಕುರು ಇಲ್ಲ ಇಲ್ಲಿ, ಯಾವುದು ಇದು ಇಲ್ಲ ಹುಲಿ ಚಿರತೆ ಬಂದಿದ್ರ ಬಗ್ಗೆ. ಹಂಗೆ ಮತ್ತು ವಿಡಿಯೋ ನೋಡಿದ್ರೂ ಗೊತ್ತಾಗ್ಬಿಡುತ್ತೆ ಅದು ಎಡಿಟ್ ಮಾಡಿದ್ದು ಫೇಕ್ ಅಂತಂದೇಳಿ. ನಾವೇನದು ಇಟ್ಟಿಲ್ಲ ಸರ್, ಥಿಯೇಟರ್ ಸೊಟ್ಟ ಹಾಕಿದ ಹುಡುಗ ನಮ್ಮ ಹುಡುಗ ಏನು ಹಾಕಿಲ್ಲ, ಅದು ಇಡೀ ಅಷ್ಟೇ ಇಟ್ಟಿದ್ದೀರಿ ಸರ್. ಯಾವ ಕೊಂಡಸ್ಕೋಪ್ ನಿನ್ನೇನೋ ಇಟ್ಟಿದ್ದೆ ಸರ್, ನಾವು ಇಟ್ಟಿದ್ದೀವಿ ಏನದು ಇಟ್ಟಿಲ್ಲ ಸರ್, ಇಡೀ ಅಷ್ಟೇ ಇಟ್ಟಿರ್ತಾರೆ. ಅಲ್ರಿ ಸರ್ ಇಲ್ಲಿದಲ್ರಿ ಎಲ್ಲಿದೆ ಅಂತ ಕೇಳ್ರಿ ಸರ್, ನಮಗೂ ಗೊತ್ತಿಲ್ಲ ರೀ ಅದಕ್ಕೆ ಹೇಳಿದ್ರಿ.